ಶಿವಣ್ಣ ಇಂದಲೇ ನಾನು ಈ ಗೋಷ್ಠಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಒಂದು ರಿಯಾಲಿಟಿ ಶೋನಲ್ಲಿ ನನ್ನ ಹೆಂಡತಿ ಮಾತುಗಳನ್ನ ಕೇಳಿ ಶಿವಣ್ಣ ತುಂಬ ಫೀಲ್ ಮಾಡಿಕೊಂಡು ಇಂಥ ಆರ್ಟಿಸ್ಟ್ಗಳು ಯಾಕೆ ಸೈಡ್ಲೈನ್ ಆಗ್ತಾರೆ, ಆಗಬಾರಿತ್ತು. ನಾನು ಐ ಪ್ರಾಮಿಸ್ ಮಾಡ್ತೀನಿ ಸಿ ದಟ್ ಅಭಿಜಿತ್ ಜೊತೆ ಇರ್ತಾರೆ ಅಂತ ಹೇಳಿದರು. ಅದಾದಮೇಲೆ ಒಂದು ಓಕೆ ಅವ್ರು ಹೇಳಿದ್ದು ಭಾಳ ಖುಷಿಯಾಯಿತು. ಆಮೇಲೆ ಒಂದು 15 ದಿನ ಆದಮೇಲೆ ನನಗೊಂದು ಫೋನ್ ಕಾಲ್ ಬಂತು ನನಗೆ ಡೈರೆಕ್ಷನ್ ಟೀಮಿಂದ, ಸರ್ ಶಿವಣ್ಣ ಹೇಳಿದ್ದಾರೆ ಘೋಸ್ಟ್ ಅನ್ನೋ ಸಿನಿಮಾದಲ್ಲಿ ನೀವು ಪಾತ್ರ ಮಾಡ್ತಾಯಿದ್ದೀರಾ. ಸೊ ನನಗೆ ಭಾಳ ಖುಷಿ ಆಯ್ತು. ನನಗೆ ನಾನು ನಿಜವಾಗಲು ಯಾವ ಪಾತ್ರ ಹೇಗಿದೆ ಎಷ್ಟು ಯಾವ ಥರ ಇದೆ ಏನೂ ಕೇಳಿಲ್ಲ. ಶ್ರೀನಿವಾಸ್ ಅವರು ಹೇಳಿದರು, ಸರ್ ಇದರಲ್ಲಿ ಫಸ್ಟ್ ನಿಮ್ಮ ಮೀಸೆ ತೆಗಿಬೇಕು, ನನಗೊಂದು ಕಾನ್ಷಿಯಸ್ ಮೀಸೆ ತೆಗೆದ್ರೆ ಚೆನ್ನಾಗಿ ಕಾಣ್ತೀನೋ ಕಾಣಲ್ವೋ ಅಂತ. ಆದರೂ ಕೂಡ ಹೇಳಿದರು ಗೆಟಪ್ ಇದೆ ತುಂಬ ಚೆನ್ನಾಗಿದೆ, ಪಾತ್ರ ಭಾಳ ವೆಯ್ಟ್ ಆಗಿದೆ ಸರ್ ನೀವು ಮಾಡಬೇಕು. ನಾನು ಸಿನಿಮಾದಲ್ಲಿ ನಾನು ಮೀಸೆ ತೆಗೆದ ಪಾತ್ರ ಮಾಡಿದೆ. ಸಿನಿಮಾ ನೋಡಿದಾಗೆಲ್ಲ ಯಾರಿದು ಅಭಿಜಿತ್ ಲೇಟಾಗಿ ಗೊತ್ತಾಗ್ತಾ ಇದೆ ಅವ್ರಿಗೆ ಅಭಿಜಿತ್ ಅಂತ. ಸೊ ದಟ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಆ ಪಾತ್ರನ ಜನ ರಿಸೀವ್ ಮಾಡಿದ್ದಾರೆ, ಚೆನ್ನಾಗಿ ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾಕ್ಕೆ ಏನೇ ಹೆಸರು ಬಂದರೂ ಇದಕ್ಕೆ ಕ್ರೆಡಿಟ್ ಗೋಸ್ ಟು ಶಿವಣ್ಣ. ಇನ್ನೊಂದು ನಮ್ಮ ಶ್ರೀನಿವಾಸ್, ಅವ್ರು ಶ್ರೀನಿವಾಸ್ ಅವ್ರನ್ನ ನಾನು ಫಸ್ಟ್ ಟೈಮ್ ಹೊಡೆದ ನಾನು ಕೆಲಸ ಮಾಡಿರೋದು. ಇದಕ್ಕೆ ಮುಂಚೆ ಕೇಳಿದ್ದೆ ಭಾಳ ಒಳ್ಳೆ ಡೈರೆಕ್ಟ್ರು, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ. ಹಾಗೆ ಇವಾಗ ನೋ ಜೊತೇಲಿ ಕೆಲಸ ಮಾಡಿದೆ, ತುಂಬ ವಿಷನ್ ಇಟ್ಕೊಂಡು ತುಂಬ ಕಲ್ಪನೆ ಇಟ್ಕೊಂಡು ಏನಾದರೂ ಒಂದು ಸ್ಟ್ಯಾಂಪ್ ಒಬ್ಬ ಡೈರೆಕ್ಟರ್ ಹಾಕಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ರೆ, ನಾನು ನಿಜವಾಗ್ಲೂ ಹೇಳ್ತೀನಿ ಅವ್ರ ಸ್ಪೀಡ್ ನೋಡಿದರೆ ಮುಂದೆ ಒಂದು ದಿನ ಶ್ರೀನಿವಾಸ್ ಅವರು ಭಾಳ ದೊಡ್ಡ ಡೈರೆಕ್ಟರ್ ನಿಂತ್ಕೋತಾರೆ. ಥ್ಯಾಂಕ್ ಯು ನೋಡಿ ಅವ್ರು ದೊಡ್ಡವನಾಗಿ